ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಟ್ರೈ ಮಾಡ್ಕೋತೀನಿ. ಇದರಲ್ಲಿ ಉಪ್ಪು ಸೋಡಾ ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ. ಕೊಳಿ ಒಂದು ಸ್ಪೂನ್ ಹಾಕಿ ಒಂದೇ ನಮ್ಮ ಮನೆಯವರು ಮೆಹಂದಿ ಹಾಕೋಣ ಮಾಡ್ತೀನಿ. ಸೊ ಇವತ್ತು ಸಿಂಪಲ್ ಆಗಿ ಒಂದೊಂದು ಕ್ಲೀನಾಗಿ ಅವಾಗೆ ಸ್ನಾನ ಮುಗಿಸಿ ಮತ್ತು ನಾನು ಮೇನು ಮೇಕಪ್ ಏನು ಮಾಡ್ಕೊಂಡಿಲ್ಲ, ಪೌಡ್ರಿ ಎಲ್ಲ ಹಾಕೊಳ್ಳೋದಾಗಲಿ. ಸೊ ಹಾಗೆ ಬಿಟ್ಟಿದ್ದೆ ಇವಾಗ. ಸೊ ನೋಡಿ, ದಂಟು ಸಮೇತ ನಾನು ಇನ್ನೂ ತೆಗೆದಿಟ್ಟಿದ್ದೀನಿ. ನಾಳೆ ಸೊಪ್ಪು ಸಾರು ಮಾಡ್ತೀನಲ್ಲ, ಸೊ ಅವಾಗ ಶೇರ್ ಮಾಡ್ತೀನಿ ದಂಟಿನ ಸೊಪ್ಪು ಸಾರು ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ಸ್ ನೈಟ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೆಹಂದಿನ ಅಪ್ಲೈ ಮಾಡಿದ್ದೀನಿ ಇವತ್ತು. ಸೊ ಮೆಹಂದಿ ನೋಡಿ, ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಮತ್ತೆ ಮತ್ತೆ ಒಂದೇ ವಿಡಿಯೋನ. ಸೊ ಯಾಕೆ ಮಾಡೋದು ಅಂಥೇಳಿ, ಮೆಹಂದಿ ಯೂಸ್ ಮಾಡ್ತಾ ಇರೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಇವತ್ತಿನ ನೈಟ್ ರುಟೀನ್ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ. ಅಷ್ಟೇ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು. ಸೊ ತುಂಬ ಇದೆ ಐಟಮ್ಗಳು, ಎಲ್ಲ ತೆಗೆದುಬಿಟ್ಟು ಹೋಗ್ತೀನಿ. ಸೊ ಒಂದು ಹೋಗುವಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಡ್ರೈ ಆಗಿರುತ್ತೆ ಹೇರ್ ಪ್ಯಾಕು. ಸೊ ಆಮೇಲೆ ಸ್ನಾನ ಮುಗಿಸ್ಬಿಟ್ಟು ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಬನ್ನಿ. ಮನೆಗೆ ಬಂದು ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ನಿನ್ನೆ ಎಲ್ಲ ಕೆಲಸ ಮುಗಿಸಿದ್ದೀನಲ್ಲ, ಅಷ್ಟೊಂದೇನು ಕೆಲಸ ಇಲ್ಲ. ನೋಡಿ, ಹಾಲಿನಕೇನೆ ಇಷ್ಟೇ ಸಿಕ್ತು. ಸೊ ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಪುಡಿನ ಹಾಕಿ ಅಪ್ಲೈ ಮಾಡ್ಕೋತೀನಿ ಸ್ನಾನ ಆದಮೇಲೆ. ಮತ್ತು ಇವಾಗ ನೋಡಿ, ದೋಸೆಗೆ ನಾನು ನಿನ್ನೆ ದೋಸೆ ಇಟ್ಟಿತ್ತಲ್ವ, ನಿನ್ನೆ ರುಬ್ಬಿದ್ದು ಅರ್ಧ ಬೆಳಿಗ್ಗೆ ನಮ್ಮ ಮನೆಯವ್ರು ಮಾಡೋಕ್ಕೆ ಬಂದಿಲ್ಲ ಅಂತ ವೇಸ್ಟ್ ಮಾಡಿದ್ದಾರೆ. ಸೊ ಇಷ್ಟು ಮಿಕ್ಕಿದೆ ಇದಕ್ಕೆ ದೋಸೆ ಮಾಡ್ಕೋತೀನಿ. ಇದರಲ್ಲಿ ಉಪ್ಪು ಸೋಡಾ ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ. ಆಮೇಲೆ ಹಂಗೆ ದೋಸೆ ಮಾಡಿಕೊಂಡು, ಸೊ ಸಾರೇನು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ನಮಗೆ. ಸೊ ನಿನ್ನೆದು ನೋಡಿ, ಚಿಕನ್ ಪೆಪ್ಪರ್ ಚಿಕನ್ ಮಾಡಿದ್ದೆ. ಸೊ ಅದರದ್ದು ಗೊಜ್ಜಂಗೆ ಇದೆ. ಸೊ ಅದೇ ಆಗುತ್ತೆ. ಪಪ್ಪ ಹಣ್ಣು ಅರ್ಧ ತಿಂದು ಅರ್ಧ ಇಟ್ಟಿದ್ದೀನಿ. ಸೊ ಇವಾಗ ಗಿಡಕ್ಕೆ ಹೋಗಿ ಫಸ್ಟು ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ. ನೋಡಿ, ದಂಟು ಸೊಪ್ಪು ತಂದಿದ್ದಾರೆ ನಮ್ಮ ಮನೆಯವರು. ದಂಟು ಸೊಪ್ಪಲ್ಲೇ ಮಾಡಿಬಿಡ್ತೀನಿ ಇವತ್ತು. ಸೊ ಚೆನ್ನಾಗಿರತ್ತೆ ದಂಟು ಸೊಪ್ಪಲ್ಲೇ. ಸೊ ನೋಡಿ, ಎಷ್ಟೊಂದು ತಂದಿದ್ದಾರೆ. ನಾಳೆ ಪಾಪು ಕೂಡ ದಂಟು ಸೊಪ್ಪಿನ ಕಿಚಡಿ ಆ ಥರ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ, ಈ ಥರ ಫ್ರೆಶ್ ಆಗಿರೋಂಥ ಸೊಪ್ಪು ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಇದ್ರ ಪಲ್ಲೆನೇ ಮಾಡ್ಕೊಳ್ಳೋಣ ಆಮೇಲೆ ಹಂಗೆ, ಓಕೆನಾ? ಪಾಪುಗೆ ಇವಾಗ ಸ್ವಲ್ಪ ಕಿಚಡಿನ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ, ಸೊಪ್ಪೆಲ್ಲ ಬೇರೆ ಎಳೆ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅವನು ದೋಸೆ ತಿನ್ನೋದಂದ್ರೆ ಅರ್ಥನೇ ತಿಂತಾನೆ, ಹಾಗಾಗಿ ಹೊಟ್ಟೆ ತುಂಬಲ್ಲ. ಇಷ್ಟು ಅಕ್ಕಿ, ಒಂದು ಸ್ವಲ್ಪ ಬೇಳೆ. ಸೊ ಏನೇನು ಹಾಕ್ಕೊಳ್ತೀನಿ ಅಂಥೇಳಿ ತೋರಿಸ್ತೀನಿ. ಫಸ್ಟು ಸೊಪ್ಪೆಲ್ಲ ಬಿಡಿಸ್ಕೊಳ್ತೀನಿ. ಇಷ್ಟು ಚೆನ್ನಾಗಿ ಚೆನ್ನಾಗಿರೋಂಥ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ. ಕುಕ್ಕರ್ ಇಟ್ಕೋಬೇಕು. ಯಾವುದೇ ಮಕ್ಕಳ ಕಿಚಡಿ ಮಾಡಿದ್ರೆ ಕುಕ್ಕರಲ್ಲಿ ಇಟ್ಟರೆ ಚೆನ್ನಾಗಿ ಬೇಯತ್ತೆ. ನೋಡಿ, ಇಷ್ಟೇ ಇಷ್ಟು ಎಣ್ಣೆ ಹಾಕ್ಕೋತೀನಿ, ಸ್ವಲ್ಪ ಜಸ್ಟ್ ಅರ್ಧ ಸ್ಪೂನಷ್ಟು. ಸೊ ಎಣ್ಣೆ ಕಾಯ್ತಾ ಇರಲಿ. ನೋಡಿ, ಸೊಪ್ಪು ನೀವು ಯಾವುದೇ ಸೊಪ್ಪು ತಗೊಳ್ಳಿ. ನೋಡಿ, ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಕ್ಲೀನಾಗಿ ಸೊಪ್ಪು ಫುಲ್ ಒಂದು ಹಿಡಿ ಸೊಪ್ಪು ತಗೊಂಡು ಕ್ಲೀನ್ ಮಾಡಿ, ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಅಷ್ಟೇ. ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅಷ್ಟು ನೋಡ್ಕೊಳ್ಳಿ. ಒಂದು ಸ್ಪೂನ್ ಅಕ್ಕಿ, ಒಂದೇ ಒಂದು ಸ್ಪೂನ್ ಆಗೋಷ್ಟು ತೊಗರಿಬೇಳೆ, ಹೆಸರುಬೇಳೆ ಏನು ಬೇಕಾದರೂ ಹಾಕ್ಕೋಬೋದು. ಸೊ ಇದು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಒಗ್ಗರಣೆಗೆ ನೋಡಿ, ಒಂದು ಎರಡು ಹೆಸರು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು. ನೋಡಿ, ಇಷ್ಟೇ ಇಷ್ಟು ಚಕ್ಕೆ, ಒಳ್ಳೆ ಫ್ಲೇವರ್ಗೆ ಬರುತ್ತೆ. ಸೊ ಮಕ್ಕಳಿಗೆ ಹಾಕಿದ್ರೆ ತುಂಬಾ ಒಳ್ಳೆ ಡೈಜೆಸ್ಟ್ ಆಗುತ್ತೆ. ಸೊ ಎಣ್ಣೆ ಬಿಸಿ ಆದ ಕೂಡಲೇ ಸೊ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಜೀರಿಗೆ ಎಲ್ಲನೂ ಚೆನ್ನಾಗಿ ಸಿಡಿದಾದ್ಮೇಲೆ, ಸೊ ಈಗ ನಾವು ತೊಳೆದಿಟ್ಟಿರೋಂಥ ಅಕ್ಕಿ ನೀರು ಹಾಕ್ಕೊಳ್ಳೋಣ. ಸುಚ್ಚಿ ತಕ್ಕ ಸೊಪ್ಪು ಹಾಕಿದ್ರೆ ಆಯ್ತಿನ. ನೋಡಿ, ಸೊಪ್ಪು ಕೂಡ ಸೇರಿಸ್ಕೊತೀನಿ. ಸೊ ಇಷ್ಟು ಹಾಕಿ ಕ್ಲೀನಾಗಿ ತಿರುಗಿಸ್ಬಿಟ್ಟು ಕರೆಕ್ಟಾಗಿ 4-5 ವಿಜಿಲ್ ಹಾಕಿಸ್ಕೊಂಡ್ರೆ ನುಣ್ಣಗೆ ಬೆಂದಿರುತ್ತೆ ಅನ್ನ ಮತ್ತು ಸೊಪ್ಪು ಬೇಳೆ ಎಲ್ಲನೂ. ಸೊ ಚೆನ್ನಾಗಿ ಕೈಯಿಂದ ಆದರೂ ಕ್ಯೂಸ್ಬೋದು. ನಾನು ನ್ಯಾಶರಲ್ಲಿ ನ್ಯಾಶ್ ಮಾಡಿ ತಿನ್ನಿಸ್ತೀನಿ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 4-5 ವಿಜಿಲ್ ಹಾಕಿಸ್ಕೊಳ್ತೀನಿ. ಸೊ ಆಮೇಲೆ ಇದು ತಣ್ಣಗಾದ್ಮೇಲೆ ಮತ್ತೆ ನೋಡೋಣ. ಪೂಜೆ ಮಾಡ್ಕೋಬೇಕು ಇವಾಗ. ನೋಡಿ, 2 ಸೆಕೆಂಡಲ್ಲಿ ವಿಜಿಲ್ ಆಗ್ತಾ ಇದೆ. ನಮ್ಮ ಮನೆಯವರು ಮೆಹಂದಿ ಹಾಕಿದ್ದಾರೆ ಇವತ್ತು, ನಾನು ಹಾಕ್ಕೊಂಡಲ್ಲ. ಸೊ ಹಾಗಾಗಿ ಇವಾಗ ಇದೆಲ್ಲ ಸೊಪ್ಪು ಬಿಡಿಸ್ತಾರೆ. ಏನು
ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಇವಾಗ ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಂಪಲ್ಲಾಗಿ, ಸೊ ನಾಳೆ ಹೂವು ಮಲ್ಲಿಗೆ ಹೂವು ಸೋದೆಲ್ಲ ತಂದು ಸೊ ನಾಳೆ ಬೇರೆ ಥರ ಪೂಜೆನ ಮಾಡ್ತೀನಿ. ಸೊ ಇವತ್ತು ಸಿಂಪಲ್ಲಾಗಿ ಒಂದೊಂದು ಹೂವನ ಹಾಕಿ ಲೂಸ್ ಹೂವು ಆಯಿತು, ಸೊ ಅದನ್ನ ಹಾಕಿ ಪೂಜೆನ ಮಾಡಿದ್ದೀನಿ. ನೋಡಿ ಇಷ್ಟೆಲ್ಲ ದಂಟದು ನಮ್ಮನೆಯವ್ರು ಬೇರೆಲ್ಲ ಬಿಸಾಕ್ತಾವ್ರೆ, ನಾಳೆ ನಾನು ನಮ್ಮ ಪಾಟಲ್ಲಿ ಹಾಕ್ತೀನಿ. ಇಷ್ಟೊಂದು ಬೇರೆ ಇದೆ, ಸೊ ಇದನ್ನೆಲ್ಲ ನೀರಿಗೆ ಹಾಕಿರ್ತೀನಿ ಇವಾಗ. ಬೆಳಿಗ್ಗೆ ನಮ್ಮ ಪಾಟಲ್ಲಿ ಹಾಕ್ತೀನಿ, ಸೈಡಲ್ಲಿ ಚಿಗರಿ ಬರುತ್ತೆ, ಇನ್ನು ಸೊಪ್ಪು ಬರುತ್ತೆ. ನೀರೆಲ್ಲ ಹಾಕಿಟ್ಬಿಡ್ತೀನಿ, ಇಲ್ಲ ಬೇರೆಲ್ಲ ಒಣಗೋಗ್ಬಿಡುತ್ತೆ. ಇನ್ನು ಬೆಳಿಗ್ಗೆ ಹಂಗೆ ಸೊ ಪಾಟಲ್ಲಿ ಹಾಕಿಬಿಟ್ಟು ಅಂಗಡಿಗೆ ಹೋಗೋದು. ಇನ್ನು ಇಷ್ಟು ದಂಟು ಇದೆ, ಸೊ ಇದನ್ನು ನಾಳೆ ಸೊಪ್ಪು ಸಾರಿಗೆ ಯೂಸ್ ಮಾಡೋಕ್ಕಂತ ಎತ್ತಿಕ್ಕಿದ್ದೀನಿ ಸಪ್ರೇಟಾಗಿ. ಇಲ್ಲಿ ಸೊಪ್ಪಿಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ. ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇಷ್ಟು ಒಣಗಿದ ಮೆಣಸಿನಕಾಯಿ. ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಈ ರೀತಿಯಾಗಿ ಸಣ್ಣ ಕಟ್ ಮಾಡಿ ಸೋಸಿಕೊಂಡಿದ್ದೀವಿ. ಇಲ್ಲಿ 2 ಈರುಳ್ಳಿ, ದಪ್ಪ ದಪ್ಪದ 2 ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಸೊ ಎಣ್ಣೆಗೆ ಇದೆಲ್ಲ ಫ್ರೈ ಆದ ಕೂಡಲೇ ಈರುಳ್ಳಿ ಹಾಕ್ಕೊಳ್ಳೋಣ. ಫುಲ್ ಈರುಳ್ಳಿ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಚೆನ್ನಾಗಿ ಬಾಡಿಸ್ಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ, ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗ ಈರುಳ್ಳಿ ಬೇಗ ಬೇಯತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಸೊ ಇಷ್ಟು ಸಾಕು ಉಪ್ಪು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಕೂಡಲೇ ಸೊಪ್ಪನ್ನ ಹಾಕ್ಕೊಳ್ಳೋಣ ಇವಾಗ. ಈ ಥರ ದೊಡ್ಡ ಕಡಾಯಿ ಇಟ್ಕೊಂಡ್ರೆ ಈ ಥರ ಸೊಪ್ಪಲ್ಲೇ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು, ಎಲ್ಲ ತಿರುಗಿಸಿ, ನೀರೇನು ಹಾಕ್ಕೊಡ್ಬಾರ್ದು. ಸೊ ಹೀಗೇ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನ. ಚೆನ್ನಾಗಿ ಕಲಸ್ಬಿಟ್ಟು ಸೊ ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಅವಾಗವಾಗ ಒಂದು 2 ಸರಿ ತಿರುಗಿಸ್ಕೊಂಡ್ಬಿಟ್ರೆ ಸೊಪ್ಪಲ್ಲೇ ಕರೆಕ್ಟಾಗಿ 10 ನಿಮಿಷ ಒಳಗಡೆ ರೆಡಿ ಆಗುತ್ತೆ. ಇಷ್ಟು ಸೊಪ್ಪು ಹಾಕಿದ್ವಿ ನೋಡಿ, ಇಷ್ಟು ಸೊಪ್ಪು ಆಯ್ತು ಇವಾಗ. ಚೆನ್ನಾಗಿ ಅದಕ್ಕೆ ದೊಡ್ಡ ಕಡೆ ಇಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಇದೇ ನೀರು ಎಷ್ಟೊಂದು ಬಿಡುತ್ತೆ, ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಹಸಿ ಹಸಿ ತಿಂದರೆ ಮತ್ತು ಹೊಟ್ಟೆನೂ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಡ್ರೈ ಆಗಲಿ ನೀರೆಲ್ಲ, ಬೆಂದೋದ್ರೆ ಗೊತ್ತಾಗ್ಬಿಡುತ್ತೆ ಸೊಪ್ಪು. ಸೊ ಸೊಪ್ಪು ಪಲ್ಲೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮೇಲೆ. ಸೊ ಹಾಗಾಗಿ ಸೊಪ್ಪು ಪಲ್ಲೆ ಆಯಿತು. ಇನ್ನು ಪಾಪು ಕಿಚಡಿ ಕೂಡ ರೆಡಿ ಆಗಿದೆ. ಸೊ ಇವಾಗ ನ್ಯಾಶ್ ಮಾಡಿ ತಿನ್ನಿಸೋದೇ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ನನಗೆ ಪುಟಾಣಿ ಕುಕ್ಕರ್ ತುಂಬಾ ಯೂಸ್ ಆಗ್ತಾ ಇದೆ ಇವಾಗ. ಸೊ ಆಗುತ್ತಾ, ಸೊ ಪಾಪುಗೆ ಅಡುಗೆಗೆ ಸೊಟ್ಟೆ ತುಂಬ ತಿನ್ನಿಸ್ಬೋದು. ರೈಸ್ ಆದರೆ ಈ ದೋಸೆ ಆದರೆ 1 ಅವರ್ ಕೂತ್ಕೊಂಡು ಅರ್ಧ ದೋಸೆ ತಿನ್ನಲ್ಲ. ಹಾಗಾಗಿ ಮತ್ತು ಪ್ಯಾಕ್ ಕೂಡ ಅಪ್ಲೈ ಮಾಡಬೇಕು. ಪೂಜೆ ಆಯಿತು, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ದೋಸೆ ಹಾಕಬೇಕು, ಎಷ್ಟೊಂದೆಲ್ಲ ಕೆಲಸ ಇದೆ. ಬೇಗ ಬೇಗನೆ ಮಾಡಿಕೊಂಡು ಕೆಲಸನ ಮುಗಿಸ್ಕೊತೀನಿ. ವಾವ್! ಸೊ ನಮಗೂ ತಿನ್ನೋಕೆ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ ರೈಸು. ವಾವ್, ಸೂಪರಾಗಿ ಬೆಂದಿದೆ. ಸೊ ಈ ರೀತಿ ಬೇಯಿಸ್ಕೋಬೇಕು ಸೊಪ್ಪು ರೈಸು. ಇವಾಗ ನ್ಯಾಶ್ ಮಾಡಿ ತಿನ್ನಿಸ್ಬಿಡ್ತೀನಿ, ಹೊಟ್ಟೆ ತುಂಬ ತಿಂತಾನೆ ನನ್ನ ಪಾಪ. ಎಲ್ಲ ಮಕ್ಕಳಿಗೂ ಈ ಥರ ಮಾಡಿಸಿ ಡೈಲಿ ಒಂದೊಂದು ಸೊಪ್ಪನ್ನ ತಿನ್ನಿಸೋದ್ರಿಂದ ಸೊ ಅವ್ರಿಗೂ ಬುದ್ಧಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಎಲ್ಲ ರೀತಿ ನ್ಯೂಟ್ರಿಯನ್ಸ್ ಸಿಗುತ್ತೆ. ಸೊ ಹಾಗಾಗಿ ಅದು ಈ ರೀತಿ ನ್ಯಾಶ್ ಮಾಡಿ ತಿನ್ನಿಸೋದಷ್ಟೇ. ದಂಟು ಸೊಪ್ಪಿನ ಕಿಚಡಿ ಟೇಸ್ಟಿ, ಹೆಲ್ದಿಯಾಗಿರೋಂಥ, ಮಕ್ಕಳಿಗೆ ತುಂಬಾ ರುಚಿಯಾಗಿ, ದೊಡ್ಡವ್ರು ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಹೆಂಗಿರ್ತಂತ ಸೂಪರಾಗಿ ಹೊಟ್ಟೆ ತುಂಬುತ್ತೆ ಇದರಿಂದ. ಸೊ ಅವನಿಗೆ ಪಾಪುಗೆ ತಿನ್ನಿಸ್ಬಿಟ್ಟು ಬರೋಣ. ಪಾಪುಗೆ ಮೊಸರೇ ಬೇಕಂತೆ ಇದು ಸೊಪ್ಪಿನ ಕಿಚಡಿ ಮೇಲೆ. ಸೊಪ್ಪಿನ ಅನ್ನ ಮಾಡಿದ್ನಲ್ವ, ಸೊ ಹಾಗಾಗಿ ಮೊಸರು ಹಾಕಿ ತಿನ್ನಿಸ್ತಾ ಇದ್ದೀನಿ ನೋಡಿ. ಇಂದ ಪಚಿನ್ ಮೊಸರು ಹಾಕಿದ್ರೆ ಚೆನ್ನಾಗಿದೆಯಾ? ಹಾಲಿನ ಕೆನೆಗೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಅರಿಶಿನ. ಈ ಥರ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಕಸ್ತೂರಿ ಅರಿಶಿನ ನಿಮಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ನೋಡಿ ಕ್ಲೀನಾಗಿ ಅವಾಗೆ ಸ್ನಾನ ಮುಗಿಸಿ ಮತ್ತು ನಾನು ಮೇನು ಮೇಕಪ್ ಏನು ಮಾಡ್ಕೊಂಡಿಲ್ಲ, ಪೌಡ್ರಿ ಎಲ್ಲ ಹಾಕ್ಕೊಳ್ಳೋದಾಗಲಿ. ಸೊ ಹಾಗೆ ಬಿಟ್ಟಿದ್ದೆ, ಇವಾಗ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಹಾಲಿನ ಕೆನೆ ಅಂತೂ ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ. ಸೊ ಈ ಕಣ್ಣಿನ ಸುತ್ತ ಕಪ್ಪು ಕಲೆ ಎಲ್ಲ ಏನಿರುತ್ತೋ, ಸೊ ಫೇಸೇ ಒಂದು ಕಲರ್ ಇರುತ್ತೆ, ಕಣ್ಣಿನ ಸುತ್ತ ಫುಲ್ ಕಪ್ಪಿಗಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಕ್ಯೂರ್ ಮಾಡುತ್ತೆ. ಅಂದರೆ ಡೈಲಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಕಲರ್ ಬರುತ್ತೆ.
ಮತ್ತು ಬಂಕ್ ಆಗಿರುತ್ತಲ್ಲ, ಸೊ ಅಂಥವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ ಇದು. ಸ್ಕಿನ್ ಎಲ್ಲ ಇಲ್ಲೆಲ್ಲ ಫುಲ್ಲು ಬಂಕಾಗಿ ಕಪ್ಪು ಕಪ್ಪಗಾಗಿ ಆಗಿರುತ್ತೆ. ಸೊ ಅಂಥವ್ರು ಡೈಲಿ ಒಂದು ದಿವಸ ಮಿಸ್ ಇಲ್ದಿರೆ ಒಂದು ದಿವಸಕ್ಕೆ ಎರಡು ಟೈಮ್ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಸೊ ಡೈಲಿ ಈ ಥರ ಅರಶಿನ ಮತ್ತು ಹನಿಕೆರೆ ಹಾಕಿ ಮಲ್ಕೊಳ್ಳೋದ್ರಿಂದ ಕೂಡ ಸೊ ಅವರಿಗೆ ಸ್ಕಿನ್ನು ಪೂರ್ತಿ ಮಾಮೂಲಿ ಫಸ್ಟ್ ಹೆಂಗಿತ್ತೋ ಆ ಥರ ಸ್ಕಿನ್ ಆಗ್ತಾ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಬಂಕೆ ಯಾರಿಗಿದೆ. ಸೊ ಅಂಥವ್ರು ನೋಡಿ, ನನಗೆ ಸ್ವಲ್ಪನೇ ಹಲಿಂಕೆನೇ ಸಿಕ್ತಿದ್ದು ನೋಡಿ. ಒಂಚೂರು ಹಾಲು ಹಾಕಿ ಇನ್ನೊಂದು ಸ್ವಲ್ಪ ಅಪ್ಲೈ ಮಾಡಿದ್ದೀನಿ ನೋಡಿ. ಇಷ್ಟೇ, ಎಷ್ಟೊತ್ತನ್ನು ಬಿಟ್ಟು ಒಂಚೂರು ಉಗುರು ಬೆಚ್ಚಗೆ ನೀರಿಂದ ವಾಶ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಹಾನಿಂಕೆನೇ ಸ್ವಲ್ಪ ಜಿಡ್ಡಿರತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಹಾಗೆ ಮಲ್ಕೊಳ್ಬೇಕು. ಸೊ ಆದಷ್ಟು ನೈಟ್ ಟೈಮ್ ಇದೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ನನಗೆ ಹಾಲಿನಕೆನೆ ಕೈಗೆಲ್ಲ ಯೂಸ್ ಮಾಡೋಣ ಅಂದರೆ ನನಗೆ ಟೈಮೇ ಸಾಲ್ತಾ ಇಲ್ಲ ನೋಡಿ. ಕೈಯೆಲ್ಲ ತುಂಬಾ ಕಪ್ಪಿದೆ ನನ್ನ ಕೈಗಳು, ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಕಪ್ಪಿದೆ, ಟ್ಯಾನ್ ಆಗಿರೋದು. ಅಂಗಡಿಯಲ್ಲಿ ಧೂಳಲ್ಲಿ ಕೆಲಸ ಮಾಡ್ತೀನಲ್ವ, ಸೊ ಹಾಗಾಗಿ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತೀನಿ, ಕೈಗೆ ಆಮೇಲೆ ಆಮೇಲೆ ಅಂದ್ಕೊಂಡು ಹಂಗೆ ಇದು ಹೋಗ್ತೀನಿ. ಸೊ ಚೆನ್ನಾಗಿ ಒಣಗಲಿ ಇದು, ಒಂದು 10-20 ನಿಮಿಷ ಹಾಗೆ ಬಿಡ್ತೀನಿ, ಒಂದು ಅರ್ಧ ಗಂಟೆ ಹಂಗೆ. ಸೊ ಆಮೇಲೆ ವಾಶ್ ಮಾಡಿದ ಮೇಲೆ ಸೊ ಯಾವ ರೀತಿ ಇರುತ್ತೆ ಫೇಸ್ ಅಂತ ಹೇಳಿ ಸೊ ಆಮೇಲೆ ನೋಡೋಣ. ನೋಡಿ, ನಾನು ಫೇಸ್ ಪ್ಯಾಕ್ ಯೂಸ್ ಮಾಡೋ ಅಷ್ಟರಲ್ಲಿ ಈ ಕಡೆ ಸೊಪ್ಪಲ್ಲೇ ಕೂಡ ರೆಡಿ ಆಯಿತು. ತುಂಬಾ ಸುಲಭವಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ನೋಡಿ, ಗಮ್ ಅಂತ ಇದೆ, ಏನೂ ಹಾಕಿಲ್ಲ. ಸೊ ಇದು ಹಳ್ಳಿ ಸ್ಟೈಲಲ್ಲಿ ಸೊ ಇದೇ ರೀತಿ ಮಾಡ್ಕೋತಾರೆ ಸೊಪ್ಪಿನ ಪಲ್ಲೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಳ್ಳಿಗಳಲ್ಲಿ ಏನೂ ಇಲ್ಲ, ಒಂದು ಈರುಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಡ್ತಾರೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸೊ ನಾವು ಸಿಟಿಯಲ್ಲಿ ಎಲ್ಲ ಏನೇನೋ ಹಾಕಿ ಮಾಡ್ತೀವಿ, ಸೊ ಅಷ್ಟು ರುಚಿ ಬರಲ್ಲ. ಸೊ ಈ ರೀತಿ ಪ್ಲೇನಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಪಲ್ಲೆ. ನೋಡಿ, ರೆಡಿ ಆಯಿತು ದಂಟು ಸೊಪ್ಪಿನ ಪಲ್ಲೆ, ಸೂಪರ್ ಆಗಿರೋ ಅಂತ ದೋಸೆ ಮಾಡ್ಕೋತೀನಿ ಇವಾಗ ಇದ್ರ ಮೇಲೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಸೊ ಹಂಗೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ ಮಾತ್ರ ಇದು ಸೊಪ್ಪಿನ ಪಲ್ಲೆ. ನೋಡಿ, ಇದು ನಾನಿನ್ನು ದಂಟು ಇನ್ನೂ ಇರೋದನ್ನ ನೀರಿಗೆ ಹಾಕಿಟ್ಟಿದ್ದೀನಿ, ನಾಳೆ ಪಾಟ್ಗೆ ಹಾಕೋಣ ಅಂತೇಳಿ. ಸೂಪರ್ವಾಗಿರೋಂಥ, ಸೊ ಏನೂ ವೇಸ್ಟ್ ಆಗೋಲ್ಲ ಸೊಪ್ಪು ತಂದರೆ ಮಾತ್ರ. ಸೊ ನೋಡಿ, ದಂಟು ಸಮೇತ ನಾನು ಇನ್ನೂ ತೆಗೆದಿಟ್ಟಿದ್ದೀನಿ, ನಾಳೆ ಸೊಪ್ಪು ಸಾರು ಮಾಡ್ತೀನಲ್ಲ, ಸೊ ಅವಾಗ ಶೇರ್ ಮಾಡ್ತೀನಿ ದಂಟಿನ ಸೊಪ್ಪು ಸಾರು ಅಂತೇಳಿ. ಸೊ ನಾಳೆ ಬ್ಲಾಗಲ್ಲಿ ನೋಡಿ ನೀವು, ಓಕೆನಾ. ಸೊ ಇಷ್ಟ ಆಯ್ತಲ್ವ ಪಲ್ಲ, ಇಷ್ಟ ಆದರೆ ನೀವು ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಮಾಡ್ಕೋಬೇಕು ಇವಾಗ. ಸೊ ಇಷ್ಟು ಪಾತ್ರೆಗಳಿದೆ, ಪಾತ್ರೆಗಳು ವಾಶ್ ಮಾಡ್ತಾ ಮಾಡ್ತಾ ಇಲ್ಲಿ ದೋಸೆನ ಹಾಕ್ಕೊಳ್ತೀನಿ, ಸೊ ಬೇಗ ಕೆಲಸ ಮುಗಿಯುತ್ತೆ. ದೋಸೆ ಆಗೋಷ್ಟರಲ್ಲಿ ಒಂದೆರಡು ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋದು ಆ ಥರ. ನೋಡಿ, ಎಷ್ಟು ಚೆನ್ನಾಗಿ ದೋಸೆಗಳಾಯ್ತವೆ ಅಂತೇಳಿ. ಒಂದು ದಿವಸ ಬಿಟ್ಟು ಎರಡನೇ ದಿವಸ ಮಾತ್ರ ದೋಸೆಗಳು ತುಂಬಾ ಚೆನ್ನಾಗಿ ಬರ್ತವೆ ನೋಡಿ. ಎಷ್ಟು ಬೇಕಾದ ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಸೂಪರ್ ಆಗಿರೋಂಥ ದೋಸೆ ನೋಡಿ. ಒಂಚೂರು ಈರುಳ್ಳಿ ಹಾಕ್ಕೊಂಡು ಸೊ ಈ ರೀತಿ ಸವರ್ಕೊಂಡ್ರೆ ದೋಸೆಗಳು ಚೆನ್ನಾಗಿ ಎದ್ದೇಳುತ್ತೆ. ಒಂದೆರಡು ಸರಿ ಹಿಂಗೆ ಈರುಳ್ಳಿಯಿಂದ ಸವರ್ಕೊಂಡ್ರೆ ಆಯಿತು. ಸ್ವಲ್ಪ ಎಣ್ಣೆ ಸುತ್ತಲ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ದೋಸೆ. ಸೊ ಎಲ್ಲ ದೋಸೆಯನ್ನು ಹಂಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಫಸ್ಟು. ಅದು ಎಷ್ಟು ತೆಳು ಬೇಕಾದರೆ ನಾವು ಅಡ್ಕೋಬೋದು ದೋಸೆ ಇಟ್ಟು. ಸೊ ಇದೊಂದು ದೋಸೆ ನೋಡ್ಕೊಂಬಂದ್ಬಿಡೋಣ. ಸೊ ನೋಡಿ, ಎಷ್ಟು ಚೆನ್ನಾಗಿದ್ದೇಳುತ್ತವೆ. ಸೊ ಇವಾಗ ಈರುಳ್ಳಿ ಸವರ್ಕೊಳ್ಳೋದೇ ಬೇಡ ನೋಡಿ, ಹೋಟ್ಲಲ್ಲಿ ಕೂಡ ಇರಲ್ಲ. ಸೊ ಅಷ್ಟು ಕ್ರಿಸ್ಪಿಯಾಗಿ ದೋಸೆಗಳು ಬಂತು. ಒಬ್ಬರು ದೋಸೆ ಏನಿದೆ ಗೊತ್ತಾ, ಜಾಸ್ತಿ ರಬ್ಬಾಗಿ ಹಿಂಗೆ ಉಜ್ಕೋಬಾರ್ದು ದೋಸೆನ. ಸೊ ನೀಟಾಗಿ ಹಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ.
ಅರ್ಧ ಅವರ್ ಒಂದೂವರೆ ಅವರ್ ಫುಲ್ಲು ಅಪ್ಲೈ ಮಾಡಿದ್ದೀನಿ. ಸೊ ಆಯಿಲ್ ಆಯಿಲ್ ಆಗಿದೆ ಅಲ್ವಾ. ಸೊ ಇವಾಗ ನಾನು ನೋಡಿ ಬಿಸಿನೀರು ಇಟ್ಕೊಂಡಿದ್ದೀನಿ, ಉಗುರ್ ಬೆಚ್ಚಿಗಿದೆ. ಸೊ ಇದನ್ನು ಕ್ಲೀನಾಗಿ ರಿಮೂವ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಫೇಸ್ ಅಂತ. ಆದರೆ ಬಿಸಿನೀರಿಂದ ವಾಶ್ ಮಾಡೋದ್ರಿಂದನೇ ಕ್ಲೀನ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡಿದ್ದೀನಿ ಬಿಸಿನೀರಿಂದ. ಒಂದು ಸ್ವಲ್ಪ ಎಲ್ಲೋ ಇರುತ್ತೆ, ಆದರೆ ಬೆಳಿಗ್ಗೆ ನಾವು ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಫುಲ್ಲು ನೀಟಾಗಿ ಆಗುತ್ತೆ ಫೇಸ್. ಸೊ ಓಕೆ ಫ್ರೆಂಡ್ಸ್, ನೋಡಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಫುಲ್ ಡ್ರೈ ಆಗೇ ಬಿಡಬೇಕು, ಯಾವುದೇ ಮೇಕಪ್ನ ಯೂಸ್ ಮಾಡಬಾರ್ದು. ಸೊ ನಿಮ್ಗೆ ಇಷ್ಟ ಆಯ್ತಲ್ವ ಪ್ಯಾಕೆಟ್, ತುಂಬಾ ಚೆನ್ನಾಗಿರುತ್ತೆ, ಯೂಸ್ ಮಾಡಿ. ಸೊ ಮೆಹಂದಿ ಹಾಕಿದ್ನಲ್ವ, ಸೊ ಹೇರ್ ಎಲ್ಲ ಒಣಗಿಸ್ಕೋಬೇಕು ಇವಾಗ ನಾನು ಇದು ಫ್ಯಾನಲ್ಲಿ. ಸೊ ಹಾಗೆ ಊಟ ಮಾಡಬೇಕು. ಸೊಪ್ಪಲ್ಲೆ ಮತ್ತು ದೋಸೆ ಮಾಡಿದ್ದೀನಿ, ಕ್ರಿಸ್ಪಿ ದೋಸೆ ಸೂಪರಾಗಿದೆ. ಸೊ ಬನ್ನಿ ತೋರಿಸ್ತೀನಿ ನಾನು. ಸೂಪರಾಗಿರೋವಂಥ ಕ್ರಿಸ್ಪಿ ದೋಸೆ ಒಂದಿಗೆ ಮತ್ತು ಇವತ್ತಿನ ಸೊಪ್ಪಲ್ಲೆ, ಪಾಪುಗೆ ಸೊಪ್ಪು ಕಿಚಡಿ. ಸೊ ಇದೆಲ್ಲ ರೆಸಿಪೀಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋಗೊಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ನನ್ನೊಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ನ ಈ ಥರ ಇತ್ತು. ಸೊ ಇವತ್ತಿನ ಬ್ಲಾಗ್ ಏನು ಮಾಡಿ, ನಾಳೆ ಇನ್ನೊಂದು ಹೊಸ ಅರ್ಜುನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ನೋಡ್ಬೋದು ಫ್ರೆಂಡ್ಸ್, ಇವತ್ತು ಸೊಪ್ಪಲ್ಲೆ ಮತ್ತು ಮೊಸರು ಅಂದರೆ ಕ್ರಿಸ್ಪಿ ಆಗಿರುವಂಥ ದೋಸೆ ಅಷ್ಟೇ ಸಾಫ್ಟಾಗಿ ಕೂಡ ಇದೆ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ. ನೋಡಿ ಈ ಥರ ಆಗುತ್ತೆ, ತುಂಬಾ ತೆಳುವಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ದೋಸೆ ಇಟ್ಟು ರುಬ್ಬೋ ಅದರಲ್ಲಿ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಬಂತು. ಸೊ ನನಗಂತೂ ಕೆಲವೊಂದು ದಿವಸ ತುಂಬಾ ಇಷ್ಟ ಆಗುತ್ತೆ, ದೋಸೆ ಸೂಪರಾಗಿದೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಆಯ್ತಲ್ವಾ. ಓಕೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಪಲ್ಲೆ ಮತ್ತು ದೋಸೆ ಸೂಪರಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ತಪ್ಪದಿರೇ ಕಮೆಂಟ್ ಮಾಡಿ. ಓಕೆ, ನಾನು ತುಂಬಾ ಸುಲಭವಾಗಿ ಹಳ್ಳಿ ಸೈಡ್ ಮಾಡ್ಕೊಳ್ಳೋ ಥರ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.